ನಾಗರಮುನ್ನೋಳಿ ಹಾಗೂ ಬೆಳಗಲಿ ಗ್ರಾಮದ ಬಡ ಕುಟುಂಬಗಳಿಗೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಾಳನ್ನವರ್ ಅವರಿಂದ ದಿನಸಿ ಕಿಟ್ ವಿತರಣೆ. ಈ ಸಂದರ್ಭದಲ್ಲಿ ಎಂಬಿ ಆಲೂರೆ, ಡಿಆರ್ ಕೊಟ್ಟಪ್ಪಗೋಳ್, ಎಂಎಸ್ಇಟಿ ಬಾಬು ಕಾಳನ್ನವರ್, ಮಲ್ಲಪ್ಪ ಟೋನ್ಪೆ, ಕಲ್ಲಪ್ಪ ಪಾಶ್ಚಾಪುರೆ, ಅರುಣ್ ಮರ್ಯಾಯಿ, ಮಲ್ಲಿಕಾರ್ಜುನ್ ಇಟಿ, ಮಾಂತೇಶ್ ಪಟೇವಾಲ, ನಿಜಾಮ್ ಪೆಂಡಾರಿ, ಈರಣ್ಣ ಇಟಿ, ಸುದೀಪ್ ಬೀರನ್ಗಡ್ಡಿ, ಲಾಡ್ಜಿ ಮುಲ್ತಾನಿ, ಮಹಾಂತೇಶ್ ಬೀರನ್ಗಡ್ಡಿ, ಸಿದ್ದು ಇಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅಲ್ಲಿ ಕಡು ಬಡ ಕುಟುಂಬಗಳೆಲ್ಲ ನಾವೆಲ್ಲ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಯುವಕರು ಬಳಗದೆಲ್ಲ ಲಿಸ್ಟ್ ಮಾಡಿ ಇವತ್ತು ಮೋದಿ ಜನ 7 ವರ್ಷ ಆಡಳಿತ ಪೊಲೀಸರ ಪ್ರಯುಕ್ತ ಬಿಜೆಪಿಯ ಒಂದು ಸೇವಾಯಿ ಸಂಘಟನೆ ಒಂದು ಪಕ್ಷದ ತತ್ವದಡಿಯಲ್ಲಿ ಇವತ್ತು ಪ್ರತಿ ಬಡ ಕುಟುಂಬಗಳ ಮನೆ ಮನೆ ಬಾಗಿಲು ಇವತ್ತು ದಿನಸಿ ಕಿಟ್ಟವನ್ನು ವಿತರಿಸುವಂಥ ಕಾರ್ಯಕ್ರಮ ಅಂದ್ಕೊಂಡಿವಿ. ಅದಕ್ಕೆ ಎಲ್ಲರೂ ಭಾಳಷ್ಟು ಸಹಕಾರ ಕೊಟ್ಟಿದ್ರು. ಈ ಕಾರ್ಯಕ್ರಮ ನಮ್ಮ ಮನೆಯ ಎಲ್ಲ ಕುಟುಂಬ ಸದಸ್ಯರಾಗಿರ್ಬೋದು ಹಾಗೂ ನಮ್ಮೆಲ್ಲ ಆತ್ಮೀಯ ಗೆಳೆಯರ್ಬೋದು ಇವರೆಲ್ಲ ಸಾಕಷ್ಟು ಒಂದು ಬೆನಿಫಿಟ್ ಇದ್ದಾಗ ಇಂಥ ಒಂದು ಕಾರ್ಯಕ್ರಮ ಮಾಡಕ್ಕೆ ನಮಗೊಂದು ಸಾಧ್ಯ ಆಗೈತಿ. ಇವತ್ತು ಎರಡನೇಲಿ ನಾವೆಲ್ಲರೂ ಗೆದ್ದಂಗೆ ಐತಿ. ಅದು ಬರ್ತಕ್ಕಂಥ ಮೂರನೇಲಿ ಭಾಳಷ್ಟು ಚೆನ್ನಾಗಿ ಸಿಕ್ಕಿ ನಾವೆಲ್ಲರೂ ಅದನ್ನು ಜವಾಬ್ದಾರಿ ನಿರ್ವಹಿಸ್ಬೇಕೈತಿ. ಇವತ್ತು ನಮ್ಮ ಕುಟುಂಬ ರಕ್ಷಣೆ ಎಲ್ಲ ನಮ್ಮೆಲ್ಲರ ಮ್ಯಾಗೆ ಐತಿ. ಅದಕ್ಕೆ ಇವತ್ತು ನಾವು ರಕ್ಷಣೆ ಇರಬೇಕು, ನಮ್ಮ ಕುಟುಂಬ ರಕ್ಷಣೆ ಇರಬೇಕು, ನಮ್ಮ ಊರು ರಕ್ಷಣೆ ಇದ್ರೆ ಇವತ್ತು ತಾಲೂಕು ಆಗಿರ್ಬೋದು, ದೇಶ ಆಗಿರ್ಬೋದು ಎಲ್ಲ ರಕ್ಷಣೆ ಇರ್ತವೆ. ಅದಕ್ಕೆ ಭಾಳ ನಾವು ಜವಾಬ್ದಾರಿ ಇತ್ತಂದ ಈ ಕರೋನಾನ ಎಲ್ಲ ಪ್ರಮುಖ ಕಾರ್ಯಕರ್ತರಿಗೂ ಆಶಾ ಕಾರ್ಯಕರ್ತರು ಹಾಗೂ ಊರಲ್ಲಿರುವಂತ ಕಡು ಬಡವರು ಇವರೆಲ್ಲರಿಗೂ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಂತಂದ ನಮ್ಮ ಬಿಜೆಪಿಯ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆದಂತ ಶ್ರೀ ರಮೇಶ್ ಕಾಳನ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಹಿರಿಯರಾದಂತ ಕೊರೋನಾ ಎಂಬ ಮಹಾಮಾರಿ ರೋಗವನ್ನು ರೋಗವು ಎಲ್ಲ ಆವರಿಸಿಕೊಂಡು ಬಹಳಷ್ಟು ಸಂಕಷ್ಟ ಮಾಡಿದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅವಿರತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥವರಿಗಾಗಿ ಹಾಗೂ ಈ ಒಂದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಮಾಡಿದ್ರಿಂದ ಎಲ್ಲಿ ಯಾವ ಕೆಲಸಗಳನ್ನು ಮಾಡೋಕೆ ಅನಾನುಕೂಲತೆ ಇರುವುದರಿಂದ ಇಂಥ ಅನೇಕ ವಯಸ್ಸಾದವರು ಹಾಗೂ ಮನೆಯಲ್ಲಿ ದುಡ್ಲಿಕ್ಕೆ ಯಾರೂ ಇರತಕ್ಕಂಥವರು ಭಾಳಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಜನರಿಗೆ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಏನಾದರೂ ಒಂದು ಏನು ಮಾಡಬೇಕು ಅಂತಂದ ಭಾಳಷ್ಟು ಸದಾ ಜನರ ಬಗ್ಗೆ ಕಾಳಜಿ ವಹಿಸ್ತಿರ್ತಕ್ಕಂಥ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಮೇಶ್ ಕಾಳನ್ನವರವರು ನಮ್ಮ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಒಂದು ಒಳ್ಳೆಯ ಕೆಲಸವನ್ನು ಹಮ್ಮಿಕೊಂಡು ಆವಾಗ ಅವರು ನಮ್ಮನ್ನು ಕೂಡ ವಿಚಾರಿಸಿದರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಅನ್ಸಿದ್ರೆ ನೀವು ಮಾಡುವಂಥ ಕೆಲಸ ಅತ್ಯುತ್ತಮ ಕೆಲಸವಾಗಿದೆ ಮತ್ತು ಇದನ್ನು ಮಾಡ್ರಿ ಅಂತ ಅನ್ಸಿ ನಾವು ಕೂಡ ಅವರಿಗೆ ಸಲಹೆ ಕೊಟ್ಟಾಗ ಏನಿಲ್ಲ ನಾವು ಈಗ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ದಿನಸಿ ಕಿಟ್ಗಳನ್ನ ವಿತರಣೆ ಮಾಡುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಏನ ತಂದಾಗ ನಮ್ಗೆ ಎಲ್ಲಿಲ್ಲದ ಸಂತೋಷ ಆಯಿತು. ಯಾಕಂದರೆ ಜನರ ಇಂಥ ಕಷ್ಟದಲ್ಲಿನೇ ಬಂದ ಮುಂದೆ ಮುಂದೆ ಒಂದು ದಾನ ರೂಪದಲ್ಲಿ ಆಗಲಿ ಅಥವಾ ಸೇವೆ ರೂಪದಲ್ಲಿ ಆಗಲಿ ಕೊಡುವಂಥ ಜನರು ಬಹಳ ಇರೋದ ಅಂಥದ್ರಲ್ಲಿನೂ ಕೂಡ ನಮ್ಮ ರಮೇಶ್ ಕಲನ್ ಅವರು ಅಂತ ಅತ್ಯುತ್ತಮವಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳಿಕೆ ಇಚ್ಛೆಪಡ್ತೀವಿ. ಶಿಕ್ಷಿತಗಳನ್ನು ವಿತರಿಸಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಹೀಗೆ ದೇವರು ಮತ್ತಷ್ಟು ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಲಿ ಅಂತ ಆ ಒಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಾವೆಲ್ಲರೂ ಕೂಡ ಈ ಕೊರೋನಾ ಎಂಬ ಮಹಾಮಾರಿ ರೋಗಕ್ಕೆ ಯಾರೂ ಹೆದರದೆ ಏನ ನಮ್ಮ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಸೂಚಿಸಿಲ್ಲ ಆ ಮಾರ್ಗಸೂಚಿ ನಿಟ್ಟಿನಲ್ಲಿನ ಎಲ್ಲರೂ ಮನೆಯಲ್ಲಿ ಇರುವ ಆ ಒಂದು ಹಾಕಿಕೊಂಡಂತ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸೋಣ ಅಂತ ಹೇಳುತ್ತಾ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಸಿ ಪ್ರಾಸ್ತಾವಿಕ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ COVID-19 ಅಂದ್ರೆ ಇದು ಒಂದು ವೈದ್ಯರ ಲೋಕಕ್ಕೆ ಸವಾಲಾಗಿದೆ. ವೈದ್ಯರು ಕೂಡ ಇದು ಯಾವ ರೀತಿ ಇದಕ್ಕೆ ಹಂಗೆ ಬರೋದಕ್ಕೆ ಹೆಂಗೆ ಸ್ಪ್ರೆಡ್ ಆಗೋದಕ್ಕೆ ಇದನ್ನ ನಿವಾರಣೆ ಮಾಡೋದು ಹೆಂಗೆ ವಾಸಿ ಮಾಡೋದು ಹೆಂಗೆ ಅನ್ನೋದು ಸಹಿತ ಸವಾಲಾಗಿದೆ ಅಂತ ಪಿಸಿ ಅಂತ ಗೊತ್ತೈತಿ. ಅದಕ್ಕೆ ಸರ್ಕಾರ ಸಾಕಷ್ಟು ಇದಕ್ಕೆ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ತಾವೆಲ್ಲ ಕೂಡ ಇದಕ್ಕೆ ಹಂಚದ ವಿಷಯ ಇರ್ಬೋದು ಅಥವಾ ಏನು ಸೇವೆ ಮಾಡತ್ತಿರೋ ಸೇವೆ ಮಾಡೋದ್ರ ಮುಖಾಂತರ ಸೇವೆ ಮಾಡೋ ಸಂದರ್ಭದೊಳಗೂ ಕೂಡ ಅವು ಸಾಮಾಜಿಕ ಅಂತರ ಕಾಪಾಡೋದಾಗಲಿ ಮಾಸ್ಕ್ಗಳನ್ನು ಧರಿಸೋದಾಗಲಿ
ತಾವೆಲ್ಲರೂ ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ನ್ಯಾಯವಾದಿ ಮಿತ್ರರಾದಂಥ ರಮೇಶ್ ಕಾರಣ ಅವರು ಚಿಕ್ಕ ವಯಸ್ಸಿನಲ್ಲೇನೆ ನಮ್ಮ ಸಮಾಜದ ಒಂದು ಸೇವೆಯಲ್ಲಿ ತೊಡಗಿದ, ಅವರು ನಮ್ಮ ಸಪೋರ್ಟ್ ಮಾಡಬೇಕಾಗೈತಿ. ಈ ಒಂದು ಸಮಾಜ ಸೇವೆಯಲ್ಲಿ ತೊಡ್ತೀವಿ ಅಂತ ಒಂದು ಸಂದರ್ಭ ಅವ್ರು ನಮ್ಗೆ ಭಾಳ ಖುಷಿಯಾಗಿದೆ. ಯಾಕೆ ಸಣ್ಣ ವಯಸ್ಸಾಗ ಸಮಾಜ ಸೇವೆ ಮಾಡ್ತಾರೆ, ಅದೇ ಪ್ರಕಾರ ಅವರಿಗೆ ಬೆನ್ನೆಲುಬಾಗಿ ನಮ್ಮ ಸಹೋದರ ಮಿತ್ರ ಬಾಬು ಕಾಲನೂ ಕೂಡ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ. ನಾನೆಲ್ಲರಿಗೂ ಕೂಡ ನಮ್ಮ ಗ್ರಾಮದವರು ಅವರಿಗೆ ಅತ್ಯಂತ ಒಂದು ಹುಮ್ಮಸ್ಸನ್ನು ಸಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ. ಪ್ರಾತ ಬಾಬು ಕಾಲದ ಪ್ರಾತ ಮೇಲೆ ಬಂದಾಗ ಪ್ರಾತ ಕಾಲದಲ್ಲಿ ವ್ಯಾಪಾರಸ್ಥರು, ಸಕ್ಕರೆ ವ್ಯಾಪಾರಸ್ಥರು, ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಸಣ್ಣ ವಯಸ್ಸಾಗಣ ಭಾಳ ಸಾಧನೆ ಮಾಡಿದಾರು. ಈಗ ನಾವು ನೀವು ಅನ್ನೋ ಬರ್ತಕ್ಕಂಥ ವಿಷಯ ಸಾಕಷ್ಟು ಶ್ರೀಮಂತರಬಹುದು ನಮ್ಮ ದೇಶದೊಳಗ ಜಗತ್ತಿನೊಳಗೆ ಊರೊಳಗೆಲ್ಲ, ಆದರೆ ದಾನ ಮಾಡ್ತಕ್ಕಂಥ ಸೇವಾ ಸಮಾಜವನ್ನು ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಮಾಡೋ ಭಾಳಷ್ಟು ಇರೋ ಈ ಒಂದು ಲಕ್ಷಣ ಸಂದರ್ಭಗಳು ಈ ವ್ಯಾಪಾರಸ್ಥರು ಕುಳಿತುಕೊಂಡು ಸಹಿತ ಅವರು ತಮ್ಮ ಏನು ತಾವೇ ಸೇವೆ ಮಾಡಿದ್ರು, ತಾವು ಏನು ಸಂಪಾದನೆ ಮಾಡಿದರು, ಅದನ್ನು ಸಮಾಜ ಹಂಚಬೇಕು ಅಂತ ತಗೊಂಡು ಅವ್ರು ಏನು ಸ್ವಲ್ಪ ವೈಯಕ್ತಿಕವಾಗಿ ಈ ಒಂದು ಹಂಚ ಮುಖಾಂತರ ತಮ್ಮ ಸೇವೆ ಮಾಡಿಕೊಂಡು ಬಂದವರು ಅವರಿಗೆ ನಮ್ಮ